ಇವತ್ತಿನ ಕಾರ್ಯಕ್ರಮ ಪುಲಿಕೇಶಿ ನಗರದಲ್ಲಿ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಬಗ್ಗೆ ಒಂದು ಎನ್ರೋಲರ್ಸ್ ಪ್ರತಿ ಬೂತಲ್ಲೂ ಕೂಡ ಇಬ್ಬರು ಎನ್ರೋಲರ್ಸ್ ಇರ್ತಾರೆ, ಅವರಿಗೆ ಇವತ್ತು ಟ್ರೈನಿಂಗ್ ಕೊಡುವಂಥ ಕೆಲಸ ಇವತ್ತು ಆಗಿದೆ. ಒಂದು ಬೂತ್ಗೆ ಇಬ್ಬರೇ ಇರಬೇಕಂತಲ್ಲ, ಎಷ್ಟು ಜನ ಬೇಕಾದ್ರೂ ಇರ್ಬೋದು, ಕನಿಷ್ಠ ಎರಡು ಇರಬೇಕು. ಅದರಲ್ಲಿ ಒಂದು ಹೆಣ್ಮಗು ಇರಬೇಕು, ಒಬ್ಬರು ಗಂಡಸರು ಸಹಜವಾಗಿ ಎಲ್ಲ ಕಡೆ ಇದ್ದೇ ಇರ್ತಾರೆ. ಹೆಣ್ಮಗು ಯಾಕಿರಬೇಕಂದ್ರೆ ನಾವು ಮೆಂಬರ್ಶಿಪ್ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವ್ರ ಫೋನ್ ನಂಬರ್ ಬೇಕಾಗುತ್ತೆ, ಫೋಟೋ ಹೊಡಿಬೇಕಾಗುತ್ತೆ, ಅದಕ್ಕೆ ಮಹಿಳೆಯರಿದ್ದರೆ ಅನುಕೂಲ ಆಗುತ್ತೆ ಅಂತೇಳಿ ಕಡ್ಡಾಯವಾಗಿ ಎಲ್ಲ ಬೂತಲ್ಲೂ ಒಬ್ಬೊಬ್ಬರನ್ನ ಹಾಕಿರ್ತೀವಿ. ಮತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು, ಜಾರ್ಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಬಂದಿದ್ದರು, ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಕೂಡ ಬಂದಿತ್ತು, ಅವರು ಕೂಡ ಗೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಪೊರೇಟರ್ಸು, ಜಾರ್ಜ್ ಅವರು ಎಲ್ಲರೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ 75,000ಕ್ಕಿಂತಲೂ ಹೆಚ್ಚು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಇವತ್ತು ಘೋಷಣೆ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ಮಾಡ್ಬೋದು, ಆದರೆ ಇಲ್ಲಿ 75,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಒಂದು ಆಗಿರಬೇಕು, ಒಂದು ಎಷ್ಟಾಗಿದೆ ಈಗ? ಒಂದು 10,000 ಆಗಿದೆ. ಇದಿತ್ತಲ್ಲ ನಮ್ಮ ಮೇಕೆದಾಟು ಪಾದಯಾತ್ರೆ ಬಿದ್ದಿಲ್ಲಿದ್ರು, ಈಗೆಲ್ಲ ಫ್ರೀ ಆಗಿದ್ದಾರೆ, ಸ್ಟಾರ್ಟ್ ಮಾಡ್ತಾರೆ. ಬಡ್ಜೆಟಲ್ಲಿ ಏನಿಲ್ಲಪ್ಪ, ಸುಮ್ಮನೆ ಎಲೆಕ್ಷನ್ ಬಡ್ಜೆಟ್ ಅದು, ಅದರಲ್ಲಿ ಏನು ಆ ಥರದ್ದು ಏನು ಕಾರ್ಯಕ್ರಮಗಳಿಲ್ಲ, ಸುಮ್ಮನೆ ಘೋಷಣೆ ಮಾಡ್ತಾರೆ, ಯಾವುದು ಕಾರ್ಯಗತ ಸರಿಯಾಗಿ ಆಗೋದಿಲ್ಲ. ಮೈನಾರಿಟಿಗೂ ಇಲ್ಲ, ಓ ಬಿ ಸಿಗೂ ಇಲ್ಲ, ಎಸ್ ಸಿ ಎಸ್ ಟಿಗೂ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಘೋಷಣೆಗಳು ಅಷ್ಟೇ. ಹೋದ ವರ್ಷ ಎಷ್ಟೋ ಘೋಷಣೆಗಳು ಮಾಡಿದ್ರು, ಯಾವುದು ಪ್ರಾಕ್ಟಿಕಲ್ ಆಗಿ ಯಾವುದೂ ಆಗಲಿಲ್ಲ. ಯಾರು ಬಿ ಜೆ ಪಿ ಏನು ಪೂಜೆ ಶೋ ಮಾಡಿ ಮಾಡಿದ್ದಾರ? ಏನು ಪೂಜೆ, ದರ್ಗಾದಾಗ ಹೋಗಿ ಪೂಜೆ ಮಾಡಿದ್ದಾರ? ಏನು ಪೂಜೆ ದರ್ಗಾಗ? ಏನು ನನಗೆ ಮಾಹಿತಿ ಇಲ್ಲ. ನಮಗೇನಂತ ಇಟ್ಬಿಟ್ರೆ ಬೂತ್ ಲೆವೆಲಿಂದ ಮೆಂಬರ್ಶಿಪ್ಗಳಾಗಬೇಕು, ಅದಕ್ಕೆ ಚೀಫ್ ಎನ್ರೋಲ್ನ ಕೆ ಪಿ ಸಿ ಸಿದಲ್ಲೂ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಅವರಿಗೊಂದು ಟ್ರೈನಿಂಗ್ ಕೊಡೋ ವಿಚಾರದಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ದೀವಿ. 31 ಮಾರ್ಚ್ ಲಾಸ್ಟ್ ಡೇಟು, ಅದರೊಳಗಡೆ ನಾವು ಒಂದು 75,000 ಮೆಂಬರ್ಶಿಪ್ ಮಾಡಬೇಕು ಉದ್ದೇಶದಿಂದ ಈಗ ಇದನ್ನು ಒಂದು ಚಾಲನೆ ಕೊಡಲಿಕ್ಕೆ ಈ ಮೀಟಿಂಗ್ ಮಾಡಿದ್ವಿ. ನೋಡಿ, ಇದು ಜನಪರವಾಗಿ ಯಾವುದೇ ಕಾರ್ಯಕ್ರಮ ಇಲ್ಲ. ಹಿಂದುಳಿದವರಿಗಾಗಲಿ, ಎಸ್ ಸಿ ಎಸ್ ಟಿಯವರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲದ ಬಜೆಟ್ ಕೊಟ್ಟಿದ್ದಾರೆ. ಬರೀ ಸುಳ್ಳು ಅಂತ ಹೇಳಿದ್ದಾರೆ. ಹಳೆ ಕಾಲದಲ್ಲಿ ಯಾವ ನಾವು ಮಾಡ್ಕೊಂಬಂದೇ ಹೇಳ್ತಾ ಇದ್ದಾರೆ ಹೊರತು ಹಣ ಬಿಡುಗಡೆ ಮಾಡಿ ಕೆಲಸಗಳಾಗಬೇಕಲ್ಲ. ಇಷ್ಟರವರೆಗೆ ಇವರು ಬಂದು 2.5 ವರ್ಷ ಆಯಿತು, 2.5 ವರ್ಷದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಮನೆ ಕಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಬೇಕಲ್ಲ. ಅವರು ಕೆಲವುದರಲ್ಲೆಲ್ಲ ದುಡ್ಡು ಇಟ್ಟಿದ್ದಾರೆ, ಬಟ್ ದುಡ್ಡು ಖರ್ಚು ಮಾಡೋದಿಲ್ಲ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದು ಬರೀ ಕಣ್ಣೊರೆಸುವಂಥ ಒಂದು ಬಜೆಟ್, ಇದರಿಂದ ಯಾರಿಗೆ ಪ್ರಯೋಜನ? ಇವಾಗ ಮೈನಾರಿಟೀಸ್ಗೆ ನೆಗ್ಲೆಕ್ಟ್ ಮಾಡಿದಾರಲ್ಲ ಸರ್, ಬಜೆಟ್ನಲ್ಲಿ ಬಜೆಟೇ ಸರಿಯಾಗಿ ಕೊಡಲ್ಲ, ಎಜುಕೇಷನ್ ಬಗ್ಗೆನೇ ಅವ್ರಿಗೆ ಗಮನ ಕೊಡಲ್ಲ, ಎಲ್ಲ ಇದನ್ನಲ್ಲಿ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಸರ್. ನೋಡಿ, ಒಂದು ಕಡೆ ಮೈನಾರಿಟಿಗೆ ನೆಗ್ಲೆಕ್ಟ್ ಮಾಡಿದ್ರೆ ಆರ್ಥಿಕವಾಗಿ ಹಿಂದುಳಿದ ಎಲ್ಲರಿಗೂ, ಪರಿಶಿಷ್ಟ ಜಾತಿಯವರಿಗೂ ಇದು ಮಾಡಿದ್ದಾರೆ. ಏನಂದ್ರೆ ಈಗ ಮೈನಾರಿಟಿ ನೆಗ್ಲೆಕ್ಟ್ ಮಾಡಿದ 550 ಪಾರ್ಲಿಮೆಂಟ್ ಸೀಟಲ್ಲಿ ಒಂದಾದರೂ ಕೊಟ್ಟಿದ್ದಾರಾ? ಕೊಡಲಿಲ್ಲ. ಈಗ ಅಸೆಂಬ್ಲಿಯಲ್ಲಿ ಯಾರಿದ್ದಾರೆ ಅಲ್ಲಿ ಮೈನಾರಿಟಿಯಲ್ಲಿ? ಮತ್ತು ನೀವು ನೆಗ್ಲೆಕ್ಟ್ ಮಾಡೋದು ಅಂದರೆ ಅವರು ಕಂಪ್ಲೀಟ್ ಬಂದಿದೆ ಅದಕ್ಕೋಸ್ಕರವಾಗಿ. ಅವರು ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನ ಇದಕ್ಕೆ ತಗೊಂಡು ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೇಕು. ಅವರ ಕೆಲಸ ಮಾಡ್ತಾ ಇಲ್ಲ ಅವರು. ಆಯಿತು, ಹಿಂದೂಗಳು 85% ಅಷ್ಟು ಪಾಪ್ಯುಲೇಷನ್ ಹಿಂದೂಗಳಿಗೆ ತಾನೇ ಇರೋದು, ಅವರಿಗೋಸ್ಕರ ಏನು ಮಾಡಿದ್ದಾರೆ ಇಲ್ಲಿ ತನಕ? ಏನು ಮಾಡೋದಿಲ್ಲ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಯಾವುದೋ ರೀತಿಯಲ್ಲಿ ಹಿಂದಿನ ಭಾಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ, ಅದೇ ಮಾಡ್ತಿದ್ದಾರೆ ಹೊರತು ಅವರು ಜನಕ್ಕೋಸ್ಕರವಾಗಿ ಆಗಲಿ ಯಾವುದೇ ಜಾತಿಯವ್ರಿಗೋಸ್ಕರ ಒಳ್ಳೇದು ಮಾಡಲಿಕ್ಕೆ ಅವರು ಹೊರಟರು. ಇದು ಮೇಘದಾಟು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ, ಇದಾದ ಮೇಲೆ ಬೇರೆ ಏನು ಪ್ರೋಗ್ರಾಮ್? ನೋಡಿ, ಇದು ಸಕ್ಸಸ್ಫುಲ್ ಆಗಲಿಲ್ಲ, ಯಾವುದು ಪ್ರೋಗ್ರಾಮ್ ಸಕ್ಸಸ್ ಆಗಿದೆ, ಬಟ್ ಇದು ಅಲ್ಲ. ಇವರು ಸರ್ಕಾರವರು ಸುಮಾರು 1,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ, ಅದನ್ನು ಇವರು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೆಗೆದಿದ್ರೆ ಇದಾಗೋದೇ ಇಲ್ಲ. ಇದು ಸುಮ್ಮನೆ ಕಣ್ಣೋಡಿಸುವ ಕೆಲಸನೇ ಇದು, ಅದು ಮಾಡಿದ್ದಾರೆ. ನೋಡಿ, ಬಿ ಜೆ ಪಿಯವ್ರ ವಿಚಾರ ಈಗ ನಿಮ್ಗೆ ಗೊತ್ತಲ್ಲ, ಅವ್ರ ಕಾರ್ಯಕ್ರಮ ಇದೆ ಈ ಥರ ಇರ್ತದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷನೇ ಇವತ್ತು
ಯಾವುದಾದ್ರೂ ಇಡೀ ರಾಷ್ಟ್ರದ ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಿಟ್ಟರೆ ಕಾಂಗ್ರೆಸ್ ಪಕ್ಷದೇ ಬೇರೆ ಯಾರ ಕೈಯಿಂದ ಮಾಡಲಿಕ್ಕೆ ಸರ್ ಆ ಪಾರ್ಟಿಯಿಂದ ನೋಡಿ ನಾವು ಕೇಳ್ತೀವಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರೂ ಇರಲಿಲ್ವಾ ಅದರಲ್ಲಿ ಒಂದೇ ಜಾತಿಯವರ ಒಂದೇ ಧರ್ಮದ ಅಲ್ಲ ಅಲ್ಪಸಂಖ್ಯಾತ ಎಲ್ಲರೂ ಸೇರಿಬಿಟ್ಟು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ವಿ ಇವತ್ತು ನಮ್ಮ ದೇಶ ಕಾಪಾಡುವ ಆರ್ಮಿಯವರು ಇರ್ತಾರೆ ಎಲ್ಲ ಜಾತಿಯವರು ಇಲ್ವಾ ಅದಕ್ಕೆ ನಾನು ಹೇಳಿದ್ರು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಜಾತಿ ಅದರಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಭಾಷೆ ಎಲ್ಲ ಭಾಷೆಯವರು ಇರ್ತಾರೆ ಅದು ಕಾಂಗ್ರೆಸ್ ಇವರಿಗೆ ಅಧಿಕಾರಕ್ಕೋಸ್ಕರವಾಗಿ ಅವರವರದೇ ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಾರೆ ಹೊರತು ಇದೆಲ್ಲ ಅಲ್ಪಾವಧಿ ರಾಜಕೀಯ ಮಾಡ್ಕೊಂಡು ಬರ್ತಾರೆ